स्थिति यार कारण नोड़ स्थिति यार कारण अब चेना गए विश्रांति तक आम विचार बिले बग्स समय सदर्भ चेना गए यार बंधन ನೋಡಿದ್ರೆ ರುದ್ರನ ಅವನ ಬಂಧನದಲ್ಲಿ ಇಟ್ಟಿರೋದಂತ ಹೇಳೇ ಹೇಳ್ತಾನೆ ಅಂತ ನನಗೆ ಅನಿಸ್ತಾ ಇದೆ ಅವಸರ ಬೇಡ ಕಾದೋಣ इवन अमृतन कड़े हमु रुद्रन कड़े हाँ रुद्र ऐन चेनिया हूँ चेन नी चेनरुदे नसे याकंद्रे नन उपकार वर ಅಲ್ಲ ಕಣ ವಿಷ್ಣು ನಾವೆಲ್ಲ ಇಲ್ಲೇ ಇದೀವಿ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡಲಿಲ್ಲ ಹೋಗಿ ರುದ್ರನ ಮಾತಾಡ್ತಾ ಇದೀಯಲ್ಲ ನೀನು ಹೌದಮ್ಮ ನಿಮ್ಮೆಲ್ಲರಿಗಿಂತ ನನಗೆ ರುದ್ರನ ಕಂಡ್ರೆ ಪ್ರೀತಿ ಜಾಸ್ತಿ ಅದಕ್ಕೆ ಅವನನ್ನ ವಿಚಾರಿಸ್ಕೊಳ್ತಾ ಇದೀನಿ ಅಲ್ವೇನ ರುದ್ರ ಹೌದಣ್ಣ सरी बिड़ एस्टे आगे प्रीति तम अल विचार विचार योचने आय्तलवा मने बंद निम्मू सतोषवाने बयस हाँ परमेश्वरन के नम कूगु तलपे विष्णुन मने मुंदे तंदु बिट्टोर यारु अन्नोदु ಇನ್ನು ಗೊತ್ತಾಗ್ತಾ ಇಲ್ಲ ವಿಷ್ಣುಪುರದಲ್ಲಿ ಬಂತಲ್ಲ ಆ ದೈವಿ ನಾಗ ಅದೇ ಏನಾದರೂ ವಿಷ್ಣುನ ಮನೆ ತನಕ ತಂದಿಟ್ಟು ಹೋಯ್ತಾ ಅಥವಾ ಅವನೇ ಮನೆ ತನಕ ಬಂದು ನಿತ್ರಾಣಗೊಂಡು ಬಿದ್ದೋದ್ನ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಶೇಷ ನೋಡು ಅಮೃತ ಇಲ್ಲಿ ಯಾವುದು ಅಗೋಚರ ಅಲ್ಲ ಎಲ್ಲವೂ ಗೋಚರಕ್ಕೆ ಬಂದೇ ಬರುತ್ತೆ ಆದರೆ ಅದಕ್ಕೆ ಸಮಯ ಸಂದರ್ಭ ಅನ್ನೋದು ಬರಬೇಕಷ್ಟೇ ಅಮೃತ ಅತ್ತೆ
ಏನಿಷ್ಟೊಂದು ಸಂತೋಷವಾಗಿದ್ದೀರಾ? ಈ ನನ್ನ ಸಂತೋಷಕ್ಕೆ ನೀನೇ ಕಾರಣ. ನಾನಾ? ನೀನೇ. ನಿನ್ನ ಬಾಯ ಹರಕೆಯಿಂದ ತಾನೆ ನಿಮ್ಮ ಮಾವ ವಾಪಸ್ ಬಂದಿದ್ದು. ನಿನ್ನ ಮಾತಲ್ಲಿ ಅದೇನು ಶಕ್ತಿ ಇದೆಯೋ ಏನು, ನೀನ್ ಏನು ಹೇಳ್ತೀಯೋ ಅದೆಲ್ಲ ಹಾಗೆ ನಡೆದೆ ನಡೆಯುತ್ತಲ್ಲ. ಅಯ್ಯೋ ಅತ್ತೆ, ನನ್ನಲ್ಲಾಗ್ಲಿ ನನ್ನ ಮಾತಲ್ಲಾಗ್ಲಿ ಯಾವ ಶಕ್ತಿನೂ ಇಲ್ಲ. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತೀನಿ ಅಷ್ಟೇ. ಅತ್ತೆ, ಯಾಕತ್ತೆ ಕಣ್ಣಲ್ಲಿರು? ಅದ್ಯಾವ ಜನ್ಮದಲ್ಲಿ ನೀ ನನ್ನ ತಾಯಿ ಆಗಿದ್ಯೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಸೊಸೆಯಾಗಿ ಬಂದು ನನ್ನ ಕಷ್ಟನೆಲ್ಲ ನಿನ್ನ ಕಷ್ಟ ಅಂತ ಅನ್ಕೊಂಡು ಅದಕ್ಕೆ ತಕ್ಕಾಗಿ ಸ್ಪಂದಿಸ್ತಾ ಇದೆಯಾ? ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಅತ್ತೆ, ಪುಣ್ಯ ಮಾಡಿರೋದು ನೀವಲ್ಲ, ಪುಣ್ಯ ಮಾಡಿರೋದು ನಾನು. ನೀನಾ? ಹೌದು ಅತ್ತೆ, ತಂದೆ ತಾಯಿ ಇಲ್ಲದಿರೋ ತಬ್ಲಿ ನಾನು. ನನಗೆ ತಂದೆ ತಾಯಿ ಪ್ರೀತಿನ ತೋರಿಸಿ ಆ ನೋವನ್ನು ನೀವು ಮರೆಸ್ತಾ ಇದ್ದೀರಾ. ಎಷ್ಟು ಜನ ಸೊಸೆಯಂದ್ರಿಗೆ ಇಂಥ ಒಳ್ಳೆ ಅತ್ತೆ ಸಿಗ್ತಾರೆ ಹೇಳಿ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅತ್ತೆ ಮಾವ, ನಡೆದ್ರೆ ಎಲ್ಲಿ ಸೌದೋಗ್ತೀನೋ ಅಂತ ಕಾಳಜಿ ತೋರ್ಸೋ ಅಜ್ಜಿ, ಒಂದು ಹೆಣ್ಣಿಗೆ ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ ಅತ್ತೆ? ಸಿಕ್ಕಿದ್ರಲ್ಲೇ ಸುಖ ಪಟ್ಟು ಮಹಾಪ್ರಸಾದ ಅಂತ ಅಂದ್ಕೊಳ್ಳೋ ಗುಣ ಎಲ್ರಿಗೂ ಬರೋದಿಲ್ಲ ಅಮೃತ. ಆ ತೃಪ್ತಿ ಬರೋದು ನಿನ್ನಂತ ಒಳ್ಳೆ ಮನಸ್ಸಿರೋರಿಗೆ ಮಾತ್ರ. ಒಂದ್ ಮಾತು ಹೇಳ ಅಮೃತ, ಒಳ್ಳೆ ಮನಸ್ಸಿರೋರ್ಗೆ ಒಳ್ಳೇದೇ ಆಗತ್ತೆ, ಹಾಗೆ ನೀನ್ ಅನ್ಕೊಂಡಿರೋದು ನಿನಗೆ ಸಿಕ್ಕೇ ಸಿಗತ್ತೆ. ಅತ್ತೆ ಏನಂದ್ರಿ? ನೀನ್ ಅನ್ಕೊಂಡಿದ್ದೆಲ್ಲ ನಿನಗೆ ಸಿಗತ್ತೆ, ಎಲ್ಲ ಒಳ್ಳೇದೇ ನಡೆಯುತ್ತೆ ಅಂತಂದೆ. ನೀವು ಹೇಳ್ದಾಗೆ ನಡೆದ್ಬಿಟ್ರೆ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ ಅತ್ತೆ. ನಡೆದೇ ನಡೆಯುತ್ತೆ ಅಮೃತ, ನಾನು ಹೋಗಿ ದೇವ್ರ ಪೂಜೆ ಮಾಡ್ತೀನಿ. ಸರಿಯತ್ತೆ. ಅಮೃತ, ನಿನ್ನ ವರ್ತನೆ ನನಗೆ ಇಷ್ಟ ಆಗ್ತಾ ಇಲ್ಲ. ನಿನಗೆ ಇಷ್ಟ ಆಗದಿರುವಂಥದ್ದು ನಾನೇನು ಮಾಡಿದೆ? ಈ ಮನುಷ್ಯ ಲೋಕದಲ್ಲಿದ್ದು ನೀನು ನಾಗ ಅನ್ನೋದನ್ನು ಮರ್ತಿರೋ ಹಾಗಿದೆ. ಮನುಷ್ಯರಂತೆ ಕ್ಷುಲ್ಲಕ ಭಾವನೆಗಳಿಗೆ ಬಲಿ ಆಗ್ತಾ ಇದೆಯಾ? ಇಂಥ ದೌರ್ಬಲ್ಯಗಳಿಗೆ ನೀನು ಬಲಿ ಆದರೆ ನಿನ್ನ ಗುರಿನ ನೀನು ಮುಟ್ಟೋದಕ್ಕೆ ಆಗೋದಿಲ್ಲ ಅಮೃತ. ಇವತ್ತಲ್ಲ ನಾಳೆ ನೀನು ವಿಷ್ಣುನ ಕೊಲ್ಲೇಬೇಕು. ಯಾಕಂದರೆ ಅವನು ನಿನ್ನ ತಂದೆ ತಾಯಿನ ಕೊಂದವನು. ಅವನು ನಮ್ಮ ನಾಗಮಣಿನ ನಮ್ಮ ಲೋಕದಿಂದ ದೂರ ಮಾಡಿದವನು. ಅವನ ಬಗ್ಗೆ ಮೃದು ಧೋರಣೆ ತಾಳ್ಬೇಡ ಅಮೃತ. ನಿನ್ನ ಅತ್ತೆಯ ಕಣ್ಣೀರಿಗೆ ಕರಗಿ ವಿಷ್ಣುನ ಕೊಲ್ಲೋದು ಬೇಡ ಅನ್ನೋ ನಿರ್ಧಾರಕ್ಕೆ ನೀನು ಬಂದರೂ ಬರ್ಬೋದು. ಎಚ್ಚರವಾಗಿರು ಅಮೃತ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ನಿನ್ನ ನಾನು ಏನಮ್ಮ ಮುಚ್ಚಿಡ್ಲಿ? ಇನ್ನೇನೋ ಮತ್ತೆ, ನಿನ್ನ ಬನ್ಸಿದ್ ಯಾರು ಅಂತ ನಾನು ಇಷ್ಟೊಂದು ಬಲವಂತ ಮಾಡಿ ಕೇಳ್ತಾ ಇದ್ರು, ನೀ ಸುಮ್ಮನೆ ಇದೆಯಲ್ಲ. ನೋಡು, ನಿನ್ನ ಬನ್ಸಿದ್ ಯಾರು ಅಂತ ನನಗೆ ಗೊತ್ತಾಗಿದೆ. ಯಾರು ಮತ್ತಿನ್ಯಾರು? ನಮ್ಮ ವೈರಿ ಆ ನಾಗಿನಿ. ಅವಳ ಕೆಟ್ಟ ದೃಷ್ಟಿ ನಮ್ಮ ಮನೆಯವ್ರ ಮೇಲೆ, ನಮ್ಮ ಮನೆ ಮೇಲೆ ಯಾವತ್ತು ಬಿತ್ತೋ ಅವತ್ತಿಂದ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ, ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಲ್ಲ. ಇಲ್ಲಮ್ಮ, ನೀನು ಹೇಳ್ತಾ ಇರೋದು ಸುಳ್ಳು. ಯಾವ್ದು ಸುಳ್ಳು?
ನಾಗಿಣಿ ನನ್ನನ್ನು ಬಂಧಿಸಿದ್ಲು ಅನ್ನೋದು. ನಾಗಿಣಿ ನಿನ್ನ ಬಂಧಿಸಿಲ್ಲ ಅಂದ್ರೆ ಬೇರೆ ಯಾರು ನಿನ್ನ ಬಂಧಿಸಿದ್ದು ಹೇಳು. ನಿನ್ನನ್ನ ಕೇಳ್ತಾ ಇರೋದು ಯಾರು? ಅದು ಏನು ಅದು ಇದು ಅಂತ ಇದೆಯಾ? ನಾಗಿನಿ ನಿನ್ನ ಬಂಧಿಸಿಲ್ಲ ಅಂದ್ರೆ ಬೇರೆ ಯಾರೋ ಇರ್ಬೇಕಲ್ವಾ? ಯಾರು? ನಮ್ ಬಂಧುನ, ನಮ್ ಬಳಗನ, ಅಥವಾ ನೀನ್ ಓಡೋಗ್ತಿದ್ದವರ, ನಿನ್ ಸ್ನೇಹಿತರ, ಬಿಸ್ನೆಸ್ ಪಾರ್ಟ್ನರ್ಸ? ಹೇಳೋ ಯಾರು ಅಂತ ಹೇಳೋ. ಅವ್ರು ಯಾರು ಅಲ್ಲಮ್ಮ. ನನ್ನ ಹೆಸರು ಯಾಕೆ ಅಮ್ಮನ ಹತ್ರ ಹೇಳಿಲ್ಲ ಅವನು? ನನ್ನನ್ನು ಯಾರು ಬಂದಿದ್ರು, ಯಾಕೆ ಬಂದಿದ್ರು ಅನ್ನೋದನ್ನ ನಾನು ನಿನಗೆ ಹೇಳೇ ಹೇಳ್ತೀನಮ್ಮ. ಆದರೆ ಅದಕ್ಕೊಂದು ಸೂಕ್ತವಾದ ಸಮಯ ಅನ್ನೋದು ಬರುತ್ತೆ. ಅಲ್ಲಿ ತನಕ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ. ನಾನಿಷ್ಟು ಒತ್ತಾಯ ಮಾಡಿ ಕೇಳ್ತಾ ಇದ್ರು, ಇವನು ಬಾಯಿ ಬಿಡ್ತಿಲ್ಲ ಅಂದ್ರೆ ಇದರಿಂದ ಏನೋ ಬಲವಾದ ಕಾರಣ ಇದ್ದೇ ಇದೆ. ಅಮೃತವ್ರೆ, ಎಲ್ಲೋದ್ರಿ ಇವರು? ಇವ್ರನ್ನ ಕಾಯೋದ್ರಲ್ಲೂ ಹುಡುಕೋದ್ರಲ್ಲೂ ಏನೋ ಒಂಥರ ಸುಖ ಇರುತ್ತೆ. ಆದರೂ ಎಲ್ಲೋದ್ರು ಅಮೃತವ್ರೆ, ಅಮೃತವ್ರೆ, ಎಲ್ಲೋದ್ರಿ ಇವರು? ಅಮೃತವ್ರೆ, ಏನೇನು ಆಶ್ಚರ್ಯ? ಏನು ಆಶ್ಚರ್ಯ? ನೀವು ಅಡುಗೆ ಮನೆಯಲ್ಲೇ? ನಾನು ಅಡುಗೆ ಮನೆಗೆ ಬಂದೇ ಇಲ್ಲ, ನಾನು ಅಡುಗೆ ಮಾಡೇ ಇಲ್ಲ, ನೀವು ನನ್ನ ಕೈ ರುಚಿ ನೋಡೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ನಾನು ನಿಮ್ಮ ಕೈ ರುಚಿ ನೋಡಿದ್ದೀನಿ, ಹಾಗೆ ನಿಮ್ಮ ಕಿರುನಗೆನ ಮನ್ಸು ತುಂಬ ತುಂಬಿಕೊಂಡಿದ್ದೇನೆ. ಸಮಯ ಸಿಕ್ಕಿದ್ರೆ ಸಾಕು, ನನ್ನನ್ನು ಹೊಗಳೋದಕ್ಕೆ ನಿಂತ್ಬಿಡ್ತೀರಲ್ಲ ನೀವು. ಅದ್ರಲ್ಲೇನ್ರಿ ತಪ್ಪು? ನೀವು ನನ್ನ ಗೆಳತಿ, ಸಂಗಾತಿ, ನನ್ನ ಹೆಂಡತಿ, ನಿಮ್ಮನ್ನ ಹೊಗಳಿ ಆರಾಧಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅರ್ಚನಾ ಅವ್ರೆ, ಇದು ಅಡಿಗೆ ಮನೆ, ನಮ್ಮ ಕೋಣೆ ಅಲ್ಲ. ಪ್ರೀತಿ ಅವ್ರಿಗೆ ಜಾಗ ಮುಖ್ಯ ಅಲ್ಲ ರೀ, ಪ್ರೀತಿ ಇದೆಯಾ ಅನ್ನೋದು ಮುಖ್ಯ. ಅತ್ತೆ ಬನ್ನಿ. ಕೋಪ ಮಾಡಿಕೊಂಡ್ರು, ನಿಮ್ಮ ಸೌಂದರ್ಯ ಮಾತ್ರ ಹಾಗೆ ಇರುತ್ತೆ ಕಣ್ರಿ. ಅದೇನೋ ಹೇಳ್ತಾರಲ್ಲ, ಚಿರ ಸೌಂದರ್ಯವತಿ ಅಂತ. ಹಾಗೆ ಸಾಕು ಸಾಕು, ಹೊಗಳೋದನ್ನ ನಿಲ್ಲಿಸಿ. ನನ್ನನ್ನ ಹುಡುಕೊಂಡು ಬಂದಿದ್ದ ವಿಚಾರ ಏನು ಅಂತ ಹೇಳಿ. ನಿಮ್ಮ ರೂಪ ಸೌಂದರ್ಯ ನೋಡಿ ನನ್ನನ್ನು ನಾನೇ ಮರ್ತು ಹೋಗಿದ್ದೀನಿ. ಹಾಗೆ ಇಲ್ಲಿಗೆ ಯಾಕೆ ಬಂದೆ ಅನ್ನೋದು ನೆನಪಿಲ್ಲ. ಅರ್ಜುನ್ ಅವರೇ, ಇವತ್ತೇನೋ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಾಂತಿ, ತೇಜಸ್ಸು, ದೈವಿ ಕಳೆ ಕಾಣಿಸ್ತಾ ಇದೆ. ಏನ್ರಿ ಇದು? ಇದಕ್ಕಿದ್ದ ಹಾಗೆ
ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನು ಹೊಗಳೋ ಹಾಗೆ ನೀವು ನನ್ನ ಹೊಗಳಬೇಕು ಅಂತ ಇದ್ದೀರಾ? ಇಲ್ಲ, ನಾನು ಹೇಳ್ತಾ ಇರೋ ಸತ್ಯ. ಪ್ರೀತ್ಸೋರ್ ಕಣ್ಣಿಗೆ ಪ್ರೇಮಿಗಳು ಯಾವಾಗಲೂ ಕಳಕಳಿಯಾಗಿ ಸುಂದರವಾಗಿ ಕಾಣ್ತಾ ಇರ್ತಾರೆ ಕಣ್ರಿ. ಹಾಗಲ್ಲ ಅರ್ಜುನ್ ಅವರೇ. ಅದಿರಲಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಇವಾಗ ನೆನಪಾಯ್ತು. ಏನದು? ಅಪ್ಪನ್ನ ಯಾರು ಯಾಕೆ ಬಂಧಿಸಿದ್ರು ಅಂತ ಅಪ್ಪ ಹೇಳ್ತಾ ಇಲ್ಲ. ಅಚ್ಚರಿ, ನೀವೇನು ಅಡುಗೆ ಮನೆಯಲ್ಲ? ಮಾವ ಬಂದಿದ್ದಾರಲ್ಲ, ಅದಕ್ಕೆ ಅತ್ತೆ ಸಿಹಿ ಮಾಡೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನನ್ನ ಮೇಲೆ ಬನ್ನಿ. ವಿಷ್ಣು ಯಾಕೆ ರುದ್ರನ ಹೆಸರು ಹೇಳ್ತಾ ಇಲ್ಲ? ನನಗೊಂದು ಅರ್ಥ ಆಗ್ತಿಲ್ಲ. ವಿಷ್ಣು ಸಾಮಾನ್ಯ ಅಲ್ಲ, ಅವನ್ ರುದ್ರನ ಹೆಸರು ಹೇಳದೇ ಇರೋದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದು ಏನನ್ನೋದನ್ನು ತಿಳ್ಕೊಂಡು ರುದ್ರನ್ ಬಣ್ಣ ಮನೆಯವ್ರ ಮುಂದೆ ಬಯಲು ಮಾಡಬೇಕು. ದೇವ್ರ ದಯೆ, ಸದ್ಯ ಹೇಗೋ ನೀವು ಮನೆಗೆ ವಾಪಸ್ ಬಂದ್ರಲ್ಲ, ನಂಗೆ ಅದೇ ಸಂತೋಷ. ನಾನು ಕಟ್ಕೊಂಡು ಹರಕೆ, ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಅದೊಂದು ಸಮಾಧಾನ ನೋಡಿ. ಆ ದೇವರು ನಿಮ್ಮನ್ನು ಮನೆಗೆ ಕಳಿಸಿ ನನ್ನ ಹುಟ್ಟಿದಬ್ಬಕ್ಕೆ ಮರೆಯೋಕ್ಕಾಗದೇ ಇರೋಂಥ ಉಡುಗೊರೆ ಕೊಟ್ಬಿಟ್ಟ ನೋಡಿ. ನೆನೆ ಅಮೃತ ಹೇಳ್ತಾ ಇದ್ಲು, ಮಾವ ಬಂದೇ ಬರ್ತಾರೆ, ನಿಮ್ಮ ಹುಟ್ಟಿದಬ್ಬಕ್ಕೆ ಅವರೇ ಮೊದಲು ವಿಶ್ ಮಾಡ್ತಾರೆ ಅಂತ. ಹಾಗೆ ಆಯ್ತು ನೋಡಿ. ಅವಳ ಮಾತಲ್ಲಿ ಅದೇನು ಶಕ್ತಿ ಇದೆಯೋ ಏನೋಪ್ಪ, ಅವಳು ಹೇಳಿದ್ದೆಲ್ಲ ನಡೆದೆ ನಡೆಯುತ್ತೆ ನೋಡಿ. ರೀ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ಸುಮ್ಮನೆ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ಮಾತಾಡೋದಕ್ಕೆ ಏನಿದೆ? ಇಷ್ಟು ದಿನ ಆದ್ಮೇಲೆ ನೀವು ನನ್ನ ನೋಡ್ತಾ ಇದ್ದೀರಾ, ಆ ಸಂಭ್ರಮ ಆಗ್ಲಿ ಸಂತೋಷ ಆಗ್ಲಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಪ್ಲೀಸ್, ಈಗಾಗಲೇ ನನ್ನ ಮನಸ್ಸು ಸರಿ ಇಲ್ಲ. ಇನ್ನಷ್ಟೇನೇನೋ ಮಾತಾಡಿ ಮತ್ತೆ ಡಿಸ್ಟರ್ಬ್ ಮಾಡಬೇಡ ನನ್ನನ್ನು. ನಾನು ಮಾತಾಡೋದು ನಿಮಗೆ ಡಿಸ್ಟರ್ಬ್ ಆದಾಗತ್ತಾ? ಮದುವೆ ಆದಾಗ್ಲಿಂದ ನೀವು ಯಾವತ್ತೂ ಈ ಮಾತನ್ನ ಹೇಳಿರಲಿಲ್ಲ ರೀ. ಒಂದಿನ ಈ ಥರ ಮಾತನ್ನ ನಾನು ಕೇಳ್ತೀನಿ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ನಾನು. ನೋಡು ಹೇಮಾ, ಈ ಮೆಲೋ ಡ್ರಾಮನೆಲ್ಲ ನೋಡೋ ತಾಳ್ಮೆ ಆಗಲಿ ಆಸೆ ಆಗಲಿ ನನಗಿಲ್ಲ. ಈಗಾಗಲೇ ನಾನು ಕಳ್ಕೋಬಾರದನ್ನು ಕಳ್ಕೊಂಡಿದ್ದೀನಿ, ಮತ್ತೆ ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ಟೆನ್ಷನ್ ಅಲ್ಲಿ ಇದ್ದೀನಿ. ಏನ್ ಕಳ್ಕೋಬಾರ್ದನ್ನ ಕಳ್ಕೊಂಡಿರೋದು ನೀವು? ಅದನ್ನ ನಿನ್ಗೆ ಹೇಳೋಕ್ ಆಗೋದಿಲ್ಲ. ನಾನು ನಿಮ್ ಹೆಂಡತಿ, ನನ್ನ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೋತೀರಾ? ನಿನ್ ತಲೆ ಬುಡ ಇಲ್ದಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ. ಪ್ಲೀಸ್ ಸುಮ್ನಿರ್ತೀಯ ಅತ್ತೆ? ಅತ್ತೆ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವು? ಅಲ್ಲಿ ಅರ್ಜುನ್ ಅವರು ನಿಮ್ಮ ಹುಟ್ಟಿದ ಹಬ್ಬನ ಆಚರಣೆ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಗೊತ್ತಾ? ಎಲ್ರು ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ನಡೀರಿ,